ಹಾಯ್, ನಾನು ರಾಘವೇಂದ್ರ. ಇದನ್ನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನಾಯ್ತು, ಮಾರುಕಟ್ಟೆಯಲ್ಲಿ ನಿಫ್ಟಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಹೋಗಿ ಬಂತು. ಅಂಡ್ ಬ್ಯಾಂಕ್ ನಿಫ್ಟಿ ಮತ್ತೆ ಒಂದು ಕನ್ಸಲಿಡೇಷನ್ ರೇಂಜ್ಗೆ ಮರಳಿದೆ. ಹಾಗಾದ್ರೆ ಏನೇನಾಯ್ತು ಎಲ್ಲದನ್ನ ಎಲ್ಲ ಅಪ್ಡೇಟ್ಗಳನ್ನ ಈ ವಿಡಿಯೋಲಿ ನೀಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಮುಚಿದ ಟೆಲಿಗ್ರಾಮ್ ಚಾನಲ್ ಜರ್ನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅನ್ನು ಓಪನ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಐಚಲ್ ಒನ್ ಅಲ್ಲಿ 15 ನಿಮಿಷ ಅಕೌಂಟ್ ಅಲ್ಲಿ ಓಪನ್ ಮಾಡ್ಬೋದು. ನೆನಪಿರಲಿ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ವಿಡಿಯೋ, ಯಾವುದೇ ರೀತಿ ಅಡ್ವೈಸ್ ಅಥವಾ ರೆಕಮೆಂಡೇಶನ್ಸ್ ಆಗಿರೋದಿಲ್ಲ. ಅಂಡ್ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಫ್ಯಾಂಟಾಸ್ಟಿಕ್ ರ್ಯಾಲಿ ಕಂಡುಬಂತು. ಡೋ ಜಾನ್ಸ್ 452 ಅಂಕಗಳ ಭರ್ಜರಿ ರ್ಯಾಲಿಯನ್ನು ಕೊಡುತ್ತೆ. ನಸ್ಟಾಕ್ ಕೂಡ ಪಾಸಿಟಿವ್ ಇರುತ್ತೆ. ನಸ್ಟಾಕ್ ಪ್ರತಿ ದಿನ 52 ವಾರದ ಗರಿಷ್ಠ ಬೆಲೆನ ಹಿಟ್ ಮಾಡ್ತಾ ಇದೆ. ನಿನ್ನೆ ಅಮೆರಿಕದಲ್ಲಿ ಒಂದಷ್ಟು ಡಾಟಾ ಬರುತ್ತೆ. ರೀಟೈಲ್ ಸೇಲ್ಸು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಜಾಬ್ಲೆಸ್ ಕ್ಲೈಮ್ಸ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೈ ಬಂದಿರುತ್ತೆ. ಅದು ಲಾಸ್ಟ್ ವೀಕ್ಗೆ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದ್ರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಬಂದಿರುತ್ತೆ. ನೋಡಿ, ಗುರುವಾರ ಅಮೆರಿಕದಲ್ಲಿ ಫೆಡ್ನ ಒಂದು ಚೇರ್ಮನ್ ಪಾವೆಲ್ ಅವರು ಹಾಕಿಶ್ ಆಗಿ ಕಮೆಂಟ್ನ ಮಾಡ್ತಾರೆ. ಇನ್ನೊಂದು ರೇಟ್ ಹೈಕ್ ಇದೆ ಅಂತ ಇಂಟ್ರೆಸ್ಟ್ ರೇಟ್ನ ಹೋಲ್ಡ್ ಮಾಡಿದ್ದಾರೆ. ಅವತ್ತು ಡೋ ಜಾನ್ಸ್ 252 ಅಂಕಗಳ ಒಂದು ಇಳಿಕೆಯನ್ನು ಕಂಡಿರುತ್ತೆ. ಸೊ ಬಟ್ ನಿನ್ನೆ ಯಾಕೆ ಫ್ಯಾಂಟಾಸ್ಟಿಕ್ ರ್ಯಾಲಿ ಬಂತು ಅಂದರೆ, ನೋಡಿ, ಯಾವುದೇ ದೇಶದಲ್ಲಾಗಿರ್ಬೋದು ಹಣದುಬ್ಬರ ಜಾಸ್ತಿ ಆಗ್ತಾ ಹೋದಂಗೆ ಅದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ಗಳು ರೇಟ್ ಹೈಕ್ನ ಮಾಡುತ್ತೆ ಅಥವಾ ಬಡ್ಡಿದರವನ್ನು ಏರಿಕೆ ಮಾಡುತ್ತೆ. ಈ ಬಡ್ಡಿದರವನ್ನು ಏರಿಕೆಯನ್ನು ಮಾಡಿದಾಗ ಜನರ ಪರ್ಚೇಸಿಂಗ್ ಪವರ್ನ ಕಡಿಮೆ ಮಾಡ್ದಂಗಾಗತ್ತೆ, ಹಣದುಬ್ಬರ ಕಡಿಮೆ ಬರುತ್ತೆ. ಬಟ್ ಇದೊಂಥರ ತುಂಬ ಟ್ರಿಕಿ ಜಾಬ್, ಯಾಕಂತ ಹೇಳಿದ್ರೆ ಬಡ್ಡಿದರನ್ನು ಏರಿಸ್ತಾನೆ ಹೋದರೆ ಎಕನಾಮಿಕ್ ಆಕ್ಟಿವಿಟಿ ಎಲ್ಲ ಸ್ಲೋ ಡೌನ್ ಆಗಿ ಕಂಟ್ರಿ ರಿಸೆಷನ್ಸ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಮೆರಿಕದಲ್ಲೂ ನಿಮಗೆ ಗೊತ್ತಿರ್ಬೋದು, ಅಮೆರಿಕದಲ್ಲಿ ಬಹಳಷ್ಟು ಔಟ್ ಫೆಡ್ ಟಾರ್ಗೆಟ್ ಇರೋದು 2%, ಬಟ್ 7-8% ಹೋಗಿತ್ತು ಏನು ಇನ್ಫ್ಲೇಷನ್. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಗ್ರೆಸಿವ್ ರೇಟ್ ಹೈಕ್ನ ಫೆಡ್ ಮಾಡ್ತಾನೆ ಹೋಯಿತು. ಎಲ್ಲೊಂದು ಕಡೆ ಅಮೆರಿಕ ರಿಸೆಷನ್ಸ್ಗೆ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ರು. ಆದರೆ ಎಲ್ಲೊಂದು ಕಡೆ ಎರಡೂ ಕೂಡ ಮ್ಯಾನೇಜ್ ಆಗ್ತಿದೆ. ಒಂದು ಇನ್ಫ್ಲೇಷನ್ ಡೌನ್ ಆಗಿದೆ ಅಮೆರಿಕದಲ್ಲಿ 4%ಗೆ ಬಂದಿದೆ. ಹಾಗಂತ ಎಕನಮಿ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಹೊಡೆತವನ್ನು ತಿಂದಿಲ್ಲ. ಅಂದರೆ ಈ ರಿಟೇಲ್ ಸೇಲ್ಸ್ ಡಾಟಾ ಆಗಿರ್ಬೋದು ಅಥವಾ ಜಾಬ್ಸ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿರತಕ್ಕಂಥದ್ದು, ಇವೆಲ್ಲ ಏನು ಸೂಚಿಸ್ತಿದೆ ಅಂದರೆ, ಆಲ್ದೋ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿದರವನ್ನು ಏರಿಕೆ ಮಾಡಿದ್ರೂ ಕೂಡ ಎಕನಮಿಗೆ ಅಷ್ಟು ಪ್ರಮಾಣದಲ್ಲಿ ಹೊಡೆತ ಬಿದ್ದಿಲ್ಲ ಅಂತಕ್ಕಂಥದ್ದನ್ನು ಸೂಚಿಸ್ತದೆ. ಒಂದು ಕಡೆ ಸಾಫ್ಟ್ ಲ್ಯಾಂಡಿಂಗ್ ಅಂತ ಹೇಳ್ಬೋದು. ಈಗ ನಿಮ್ಗೆ ಗೊತ್ತಿರ್ಬೋದು ಸುಮಾರು ದೇಶಗಳಿಗೆ ಜರ್ಮನಿ ರಿಸೆಷನ್ಸ್ಗೆ ಎಂಟರ್ ಆಗಿರ್ತಕ್ಕಂಥದ್ದು, ನ್ಯೂಜಿಲೆಂಡ್ ರಿಸೆಷನ್ಗೆ ಎಂಟರ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಮೆರಿಕದಲ್ಲಿ ಆ ಪರಿಸ್ಥಿತಿ ಬರತ್ತೇನೋ ಅಂತಕ್ಕಂತಹ ಒಂದು ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಫೈನಲ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಫೆಡ್ ಇನ್ನಷ್ಟು ಅಥವಾ ರೇಟ್ ಹೈಕ್ನ ಮಾಡದೇ ಇರ್ಬೋದು, ಈವನ್ ರೇಟ್ ಕಟ್ನ ಕೂಡ ಐ ಥಿಂಕ್ 2024ಅಲ್ಲಿ ಮಾಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಸೊ ಹಾಗಾಗಿ ಅಮೆರಿಕದ ಮಾರುಕಟ್ಟೆಗಳು ಫ್ಯಾಂಟಾಸ್ಟಿಕ್ ರ್ಯಾಲಿಯನ್ನು ನಿನ್ನೆ ಕೊಡತ್ತೆ, ಅಷ್ಟು ದೊಡ್ಡ ಏರಿಕೆಯನ್ನು ಕಾಣುತ್ತೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಜಪಾನ್ನ ಸೆಂಟ್ರಲ್ ಬ್ಯಾಂಕ್ ತನ್ನ ಬಡ್ಡಿದರವನ್ನು ಪ್ರಕಟ ಮಾಡುತ್ತೆ, ಅದು ಯಾವುದೇ ರೀತಿಯ ಚೇಂಜಸ್ನ ಮಾಡಲ್ಲ. ನೋಡಿ, ಐ ಥಿಂಕ್ ಇನ್ಫ್ಲೇಷನ್ ಬಹಳಷ್ಟು ಪ್ರಮಾಣದಲ್ಲಿ ಏರಿಕೆಯಲ್ಲಿದ್ದರೂ ಕೂಡ, 40 ವರ್ಷದ ಹೈಯಲ್ಲಿದ್ದರೂ ಕೂಡ ಬಡ್ಡಿದರವನ್ನು ಏರಿಸದೇ ಇರತಕ್ಕಂಥ ದೇಶ ಜಪಾನ್. ಇವರು ಅಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಬಟ್ ಅದು ಹೇಗೆ ಇನ್ಫ್ಲೇಷನ್ನ ಮೇಂಟೈನ್ ಮಾಡ್ತಾರೋ ಅವರಿಗೆ ಗೊತ್ತು. ಪ್ರತಿ ಮೀಟಿಂಗಲ್ಲೂ ಕೂಡ ಅವ್ರು ಯಾವುದೇ ರೀತಿಯ ರೇಟನ್ನು ಹೈಕ್ ಮಾಡ್ತಾ ಇಲ್ಲ. ಬಟ್ ಇನ್ಫ್ಲೇಷನ್ ಮಾತ್ರ ಹೈಯಲ್ಲೇ ಇದೆ ಜಪಾನ್ನಲ್ಲಿ. ಹಿಂಗೆ ಮುಂದುವರೆದ್ರೆ ಐ ಥಿಂಕ್ ಮುಂದಷ್ಟು ಪ್ರಾಬ್ಲಮ್ಗಳು ಆ ದೇಶಕ್ಕೆ ಬರಬಹುದು. ಐ ಥಿಂಕ್ ನಾನು ಅಷ್ಟು ದೊಡ್ಡ ಎಕನಾಮಿಕ್ ಎಕ್ಸ್ಪರ್ಟ್ ಅಲ್ಲ ಇದ್ರ ಬಗ್ಗೆ ಎಲ್ಲ ಮಾತ್ರ, ಬಟ್ ನನಗೆ ತಿಳಿದಿರೋದನ್ನ ಅಷ್ಟೇ ಹೇಳ್ತಕ್ಕಂಥದ್ದು. ಸೊ ಜಪಾನ್ ಮಾರುಕಟ್ಟೆ 20 ಅಂಕಗಳ ಏರಿಕೆಯನ್ನು ಕಾಣುತ್ತೆ. ಚೀನಾ ಎರಡು ಮಾರುಕಟ್ಟೆಗಳು ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇರುತ್ತೆ. ನಿನ್ನೆ ಚೀನಾದಲ್ಲಿ ಏನು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡಾಟಾ ಬಂತು, ರಿಟೇಲ್ ಸೇಲ್ಸ್ ಡಾಟಾ ಬಂತು, ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಇದ್ರೂ ಕೂಡ ಸ್ವಲ್ಪ ಪಿಕಪ್ ಆಗಿತ್ತು. ಆ್ಯಂಡ್ ಮೋರ್ ಸ್ಟಿಮ್ಯುಲಸ್ ಎಕನಾಮಿಗೆ ಬರಬಹುದು ಸೆಂಟ್ರಲ್ ಬ್ಯಾಂಕಿನ ಅಂತಕ್ಕಂಥ ಒಂದು ಕಾರಣದಿಂದ ಚೀನಾ ಮಾರುಕಟ್ಟೆಗಳು ಎರಡು ದಿನ ಕೂಡ ಏನು ಬೌನ್ಸ್ ಮುಂದುವರೆದಿದೆ. ನಮ್ಮ ಮಾರುಕಟ್ಟೆ ತಗೊಂಡ್ರೆ ನಿಫ್ಟಿ ನಿನ್ನೆ 18,868ಗೆ ಕ್ಲೋಸ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ನಿನ್ನೆ ಒಂದು 24 ದಿನದ ರೇಂಜನ್ನ ಬ್ರೇಕ್ ಡೌನ್ ಮಾಡಿತ್ತು. ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿ ಪುಟ್ಟನ್ನು ಹೋಲ್ಡ್ ಮಾಡಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ನಾನು ಆಮೇಲೆ ಬರ್ತೀನಿ. ಆ್ಯಂಡ್ ನಿಫ್ಟಿ ಬೆಳಗ್ಗೆ ತುಂಬ ಚೆನ್ನಾಗಿ ಟ್ರೇಡ್ ಆಗ್ತಾ ಇರುತ್ತೆ. ಮಧ್ಯಾಹ್ನ 2 ಗಂಟೆ ಮೇಲೆ ನಿಫ್ಟಿಯಲ್ಲಿ ಒಂದು ಫೈರಿಂಗ್ ರ್ಯಾಲಿ ಕಂಡು ಬರುತ್ತೆ. ಇವನ್ ಆಲ್ ಟೈಮ್ ಹತ್ತತ್ರ ಹೋಗಿ ಬರುತ್ತೆ, 18,888 ಹತ್ರ ಹೋಗಿ ಬರುತ್ತೆ. ಅಲ್ಲಿಂದ ಸ್ವಲ್ಪ ಫಾಲ್ ಆಗುತ್ತೆ ನಿಫ್ಟಿ. 137 ಅಂಕಗಳ ಭರ್ಜರಿ ಏರಿಕೆ ನಿಫ್ಟಿಯಲ್ಲಿ ಕಂಡು ಬರುತ್ತೆ. ಸೊ ಗ್ಲೋಬಲ್ ಮಾರುಕಟ್ಟೆಗಳು ಚೆನ್ನಾಗಿದೆ, FIಗಳು ಪಂಪ್ ಮಾಡ್ತಾ ಇದ್ದಾರೆ ಮನಿಯನ್ನು. ಭಾರತದ ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿದೆ, WPI ಇನ್ಫ್ಲೇಷನ್ ಅಂತೂ ನೆಗೆಟಿವ್ ಇದೆ. ಸೊ ಹಾಗಾಗಿ ಎಲ್ಲ ಫ್ಯಾಕ್ಟರ್ಗಳು ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇರತಕ್ಕಂಥದ್ದು. ಮಾರ್ಕೆಟ್ ಬೀಳಲಿಕ್ಕೆ ಸದ್ಯದಲ್ಲಿ ಯಾವುದೇ ರೀತಿಯ ಕಾರಣಗಳು ಇಲ್ಲ, ಮಾರ್ಕೆಟ್ ಮೇಲೆ ಹೋಗ್ತಾನೆ ಇದೆ. ಆ್ಯಂಡ್ ನಿಫ್ಟಿ ಆಲ್ ಟೈಮ್ ಹತ್ತತ್ರ ಇದೆ. ಸೊ ಮುಂದಿನ ವಾರದ ಲೆವೆಲ್ಗಳನ್ನು ಐ ಥಿಂಕ್ ಮುಂದಿನ ವಾರ ಡೆಫಿನೆಟ್ ಆಗಿ ನಿಫ್ಟಿ ಆಲ್ ಟೈಮ್ ಏನ ಹಿಟ್ ಮಾಡುವ ಚಾನ್ಸಸ್ ಬಹಳಷ್ಟು ದಟ್ಟವಾಗಿದೆ. ಅದ್ರ ಬಗ್ಗೆ ನಾನು ಭಾನುವಾರದ ಸ್ಟಾಕ್ ಮಾರ್ಕೆಟ್ ವೀಕ್ ಹೆಡ್ ಅಲ್ಲಿ ಮಾತಾಡ್ತೀನಿ.
ಆ್ಯಂಡ್ ಬ್ಯಾಂಕ್ ನಿಫ್ಟಿ ಲಾಸ್ ಮಾಡ್ತಾ ಇತ್ತು ನನಗೆ. ಯಾಕಂತೇಳಿದ್ರೆ 24 ಟ್ರೇಡಿಂಗ್ ಸೆಷನ್ಸಲ್ಲಿ ಬ್ಯಾಂಕ್ ನಿಫ್ಟಿ 43,600 ಲೆವೆಲ್ಗಳನ್ನು ಕ್ಲೋಸಿಂಗ್ ಬೇಸಿಸಲ್ಲಿ ಹೋಲ್ಡ್ ಮಾಡಿತ್ತು, ಬಟ್ ನಿನ್ನೆ ಅದು ಆ ಲೆವೆಲ್ಗಳನ್ನು ಬ್ರೇಕ್ ಡೌನ್ ಮಾಡಿತ್ತು. ಸೊ ಹಾಗಾಗಿ ನಾನು ಪುಟ್ಟನ್ನು ಹೋಲ್ಡ್ ಮಾಡಿದೆ, ಬಟ್ ನನ್ನ ವಿಡಿಯೋದಲ್ಲಿ ಮಾಹಿತಿ ನೀಡಿದೆ ಇನ್ ಕೇಸ್ ಏನಾದರೂ 43,600 ಮೇಲೆ ಓಪನ್ ಆಗಿ. ಯಾಕಂದರೆ ಅಮೆರಿಕದ ಮಾರುಕಟ್ಟೆಗಳು ನಿನ್ನೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು, SGX ನಿಫ್ಟಿ ಕೂಡ ಪಾಸಿಟಿವ್ ಇತ್ತು. ಸೊ 43,600 ಮೇಲೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇದ್ದರೆ ನಾನು ಲಾಸಲ್ಲಿ ಕಟ್ ಮಾಡ್ಕೋತೀನಿ ಪುಟ್ಟನ್ನ ಅಂತ. ಸೊ ಹಾಗಾಗಿ ಪುಟ್ಟಲ್ಲಿ ಲಾಸ್ ಆಯಿತು, ಬಟ್ ಸ್ಟಿಲ್ ನಾನು ಕಾಲನ್ನು ತೊಗೊಂಡಿದ್ದೀನಿ. ಯಾಕಂತೇಳಿದ್ರೆ 43,600 ರೇಂಜ್ ಏನಿದೆ ಮತ್ತೆ ಅದನ್ನು ಬ್ಯಾಂಕ್ ನಿಫ್ಟಿ ಕಾನ್ಕರ್ ಮಾಡೋದ್ರಿಂದ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲನ್ನು ತೊಗೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಮುಂದಿನ ವಾರದ ಎಕ್ಸ್ಪೈರಿಗೆ ಅಂತ. ಸೊ ನಾನು 494 ಅಂಕಗಳ ಭರ್ಜರಿ ಏರಿಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡುಬರುತ್ತೆ. ನಿನ್ನೆ ಐ ತಿಂಕ್ 500 ಹೆಚ್ಚು ಅಂಕಗಳ ಇಳಿಕೆ ಕಂಡಿತ್ತು. ಎಲ್ಲ ಆಲ್ಮೋಸ್ಟ್ ರಿಕವರಿ ಬ್ಯಾಂಕ್ ನಿಫ್ಟಿ ಮಾಡಿದೆ. 43,000 ಕೂಡ ಕ್ರಾಸ್ ಆಗಿತ್ತು ಮತ್ತು ಆಮೇಲೆ ಅಲ್ಲಿಂದ ಸ್ವಲ್ಪ ಬಿತ್ತು. ನಿಫ್ಟಿ 50 ನೋಡ್ತಾ ಹೋಗೋದಾದ್ರೆ HDFC ಲೈಫ್ ಇವತ್ತು ಆಲ್ಮೋಸ್ಟ್ 6% ಏರಿಕೆಯನ್ನು ಕಾಣುತ್ತೆ. ಅದರದ್ದು HDFC ಲೈಫ್ ಮ್ಯಾನೇಜ್ಮೆಂಟ್ ಒಳ್ಳೆಯ ಒಂದು ಕಮೆಂಟ್ರಿಯನ್ನು ಕೊಡ್ತಾರೆ ಬಿಸ್ನೆಸ್ ಅಪ್ಡೇಟ್ನ. ಹಾಗಾಗಿ HDFC ಲೈಫ್, SBI ಲೈಫ್ ಇವೆಲ್ಲ ಕೂಡ ಏರಿಕೆಯಲ್ಲಿರುತ್ತೆ. ಆ್ಯಂಡ್ ನಾನು ಇನ್ನು ಹೇಳಿದ್ದೆ ನಮ್ಮ ನಿಫ್ಟಿಯನ್ನು ಆಲ್ ಟೈಮ್ ಹೈಗೆ ತಗೊಂಡೋಗೋಕ್ಕೆ ದೊಡ್ಡಣ್ಣ ಈ ಸರಿ ಕಾರಣ ಆಗ್ತಾರೆ ಅಂತ. ರಿಲಯನ್ಸಲ್ಲಿ ಏರಿಕೆ ಮುಂದುವರೆದಿದೆ. ಸೊ ಬಹಳಷ್ಟು ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ರಿಲಯನ್ಸಲ್ಲಿ ಪೆಂಡಿಂಗ್ ಇದೆ ಅಂತ ಅನ್ಸುತ್ತೆ. ರಿಲಯನ್ಸ್ ಇವನ್ 2700-800 ಲೆವೆಲ್ಗಳನ್ನ ಟಚ್ ಮಾಡೋದು ಕೂಡ ಆಶ್ಚರ್ಯ ಇಲ್ಲ, ಬಟ್ ನನ್ನ ಒಂದು ಗೆಸ್ ಅಷ್ಟೇ ಇದು. ಎಕ್ಸಾಕ್ಟ್ ಆಗಿ ಹಿಂಗೆ ಆಗತ್ತೆ ಅಂತಲ್ಲ. ನಿಫ್ಟಿ 50 ವಿಪ್ರೋ, ಬಜಾಜ್ ಆಟೋ, TCS ಎಲ್ಲ ಫಾಲ್ ಆಗ್ತಾ ಇತ್ತು. ಸೊ ನನ್ನ ಪ್ರತಿ ವಿಡಿಯೋಲ್ಲೂ ರಿಪೀಟ್ ಮಾಡ್ತಾನೆ ಇರ್ತೀನಿ, ಇದು ಮಾರ್ಕೆಟ್ ಮೇಲಿದೆ, ಏನು ಮಾಡೋದು, ಈಗ ಇನ್ವೆಸ್ಟ್ ಮಾಡೋಕ್ಕೆ ರೈಟ್ ಟೈಮ್ ಅಲ್ವಾ ಅಂತ ಹೇಳಿದ್ರೆ ಹಾಗಂತೇನಿಲ್ಲ. ನಿಫ್ಟಿ ಆಲ್ ಟೈಮ್ ಇದೆ, ಸೆನ್ಸೆಕ್ಸ್ ಆಲ್ ಟೈಮ್ ಇದೆ ಅಂತ ಮಾತ್ರಕ್ಕೆ NSEಲಿ ಇರೋ ಶೇರ್ಗಳೆಲ್ಲ ಆಲ್ ಟೈಮ್ ಹೈಯಲ್ಲಿದೆ ಅಂತಲ್ಲ. ಇನ್ನೂ ಕೂಡ ಇಂಥ ಬ್ಲೂ ಚಿಪ್ಗಳು TCS, ವಿಪ್ರೋ, ಇನ್ಫೋಸಿಸ್ ಎಲ್ಲ ಒಳ್ಳೆಯ ರೇಟಲ್ಲೇ ಸಿಗ್ತಾ ಇದೆ ಲಾಂಗ್ ಟರ್ಮ್ಗೆ, ಬ್ಲೂ ಚಿಪ್ ಕ್ಯಾಟಗರಿಯಲ್ಲಿ ನೋಡೋದಾದರೆ. ಅದು ಬಿಟ್ಟರೆ ಬೇರೆ ಥರದ ಶೇರ್ಗಳು ಕೂಡ ಬೇಕಾದಷ್ಟಿದೆ. ನೋಡೋಣ, ನನಗೆ ಬಹಳಷ್ಟು ಸಮಯದ ಒತ್ತಡದಿಂದ ಆಗ್ತಾ ಇಲ್ಲ ಈ ಲಾಂಗ್ ಟರ್ಮ್ ಶೇರ್ಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ನೋಡೋಣ, ಟ್ರೈ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. Nifty 500 ನೋಡ್ತಾ ಹೋಗೋದಾದ್ರೆ ಇವತ್ತು ಕಲ್ಯಾಣ್ ಜ್ಯುವೆಲರ್ಸ್ ಆಲ್ಮೋಸ್ಟ್ 15% ಏರಿಕೆ ಕಾಣುತ್ತೆ. ಬೆಳಿಗ್ಗೆ ಬೆಳಿಗ್ಗೆ 9:00 ಬಹಳಷ್ಟು ಕ್ವಾಂಟಿಟಿಲಿ ಇದು ಟ್ರೇಡ್ ಆಗ್ತಿರುತ್ತೆ ಇವತ್ತು. ಆ್ಯಂಡ್ ಬಲ್ಕ್ ಡೀಲ್ಗಳು ನಡೆದಿರುತ್ತೆ ಇದರಲ್ಲಿ. ಇವನ್ ಅಲ್ಲಿದು ಒಬ್ಬರು ಎಕ್ಸಿಕ್ಯೂಟಿವ್ನ ರೀಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಇತ್ತೀಚೆಗಷ್ಟೇ. ಸೊ 52 ವಾರದ ಫ್ರೆಶ್ ಗರಿಷ್ಠ ಬೆಲೆನ ಕಲ್ಯಾಣ್ ಜ್ಯುವೆಲರ್ಸ್ ಹಿಟ್ ಮಾಡುತ್ತೆ. ಐ ಥಿಂಕ್ ಮತ್ತಷ್ಟು ರ್ಯಾಲಿ ಇದರಲ್ಲಿ ಪೆಂಡಿಂಗ್ ಇದೆ ಅಂತ ಅನಿಸುತ್ತೆ ಕಲ್ಯಾಣ್ ಜ್ಯುವೆಲರ್ಸಲ್ಲಿ. ನೋಡೋಣ ಏನಾಗುತ್ತೆ, ದೂರ ಮಾತಾಡೋದಕ್ಕಿದೆ. ಆ್ಯಂಡ್ ಮಸ್ಟ್ ಸ್ಟಾಕ್, ಈ ತಿಂಗಳೇ ನಾನು ಇದನ್ನು 750 ರೂಪಾಯಿ ನೋಡಿರ್ತಕ್ಕಂಥ ಒಂದು ಸ್ಟಾಕು ನಾನ್ ಸ್ಟಾಪ್ ರ್ಯಾಲಿಯನ್ನು ಕೊಡ್ತಾ ಇದೆ. ಇದೇ ಥರ ಸಂಬಂಧಿತ ಶೇರ್ಗಳು ಯಾವುದಿದೆ, ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ. ಸೊ ಅದು ಇನ್ನೂ ಕೂಡ ರ್ಯಾಲಿಯನ್ನು ಕೊಟ್ಟಿಲ್ಲ, ಪೆಂಡಿಂಗ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ. ಗಮನವನ್ನು ಹರಿಸಿ ರೆಕಮೆಂಡೇಶನ್ಸ್ ಎಲ್ಲ ನನ್ನ ಒಂದು ಮಾಹಿತಿ ಅಷ್ಟೇ ನಿಮ್ಗೆ ನೀಡಿರೋದು, ನೀವೊಂದು ಸ್ವಲ್ಪ ಅನಾಲಿಸಿಸ್ನ ಮಾಡಿರಿ. ಪಾಲಿಪ್ಲೆಕ್ಸ್ನ ಲಾಂಗ್ ಟರ್ಮಲ್ಲಿದೆ. ಸೊ 5% ಏರಿಕೆಯನ್ನು ಇವತ್ತು ಅದು ಕಾಣ್ತು. ಅದು ಬಿಟ್ಟರೆ ನೈಕಾ ಶೇರ್ಗಳಲ್ಲಿ 5% ಏರಿಕೆ ಇವತ್ತು ಕಂಡು ಬಂದಿತ್ತು. ಯಾರು ಟಾಪ್ ಲೂಸರ್, CCGL, ಆಸ್ಟ್ರೇಡಿಯಂ ಫ್ಯಾಕ್ಟ್ ಶೇರ್ಗಳು ಇವತ್ತು ಆಲ್ಮೋಸ್ಟ್ 4% ಏರಿಕೆ ಕಾಣಿದೆ. 4%ಗೆ ಕುಸಿತ ಕಾಣುತ್ತೆ, ಇನ್ನೊಂದು 4% ಕುಸಿತ ಕಾಣುತ್ತೆ, ಇನ್ನೊಂದಿನ 16% ಏರಿಕೆಯನ್ನು ಕಾಣುತ್ತೆ. ಫ್ಯಾಕ್ಟ್ ಶೇರ್ಗಳು ಹೆಗ್ ಒಳ್ಳೆಯ ರ್ಯಾಲಿನ ಕೊಟ್ಟಿತ್ತು, ಪೋರ್ಟ್ಫೋಲಿಯೋದಲ್ಲಿ ಅದು ಇವತ್ತು ಕುಸಿತವನ್ನು ಕಂಡಿತ್ತು. ಒಲೆಕ್ಟ್ರಾ ಮೇ ಬಿ 1000ಕ್ಕೆ ಐ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇವೆಲ್ಲ ಒಲೆಕ್ಟ್ರೆಲ್ಲ ಭಾಳಷ್ಟು ರ್ಯಾಲಿನ ಕೊಟ್ಟಿರೋದು, ಸ್ವಲ್ಪ ಕರೆಕ್ಷನ್ಸ್ ಅದರಲ್ಲಿ ಬೇಕಾಗತ್ತೆ. ಆ್ಯಂಡ್ ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಇವತ್ತು ಪಾಸಿಟಿವ್ ಇತ್ತು. ಇಂಡಿಯಾ ವಿಕ್ಸ್ 11ಕ್ಕಿಂತನೂ ಕೆಳಗೆ ಬಂದಿದೆ. ಫಿಯರ್ ಫ್ಯಾಕ್ಟರ್ ಅನ್ನೋದು ಮಾರ್ಕೆಟಲ್ಲಿ ಇಲ್ಲ. ಅತ್ಯಂತ ಹೆಚ್ಚು ಏರಿಕೆ PSU ಬ್ಯಾಂಕ್ಗಳಲ್ಲಿ. ನಿನ್ನೆ ಅತ್ಯಂತ ಹೆಚ್ಚು ಕುಸಿತ ಕಂಡ ಸೆಕ್ಟರ್ PSU ಬ್ಯಾಂಕ್ ಆಗಿತ್ತು. ಆ್ಯಂಡ್ IT ರಿಯಲ್ ಎಸ್ಟೇಟ್ ಇವತ್ತು ಕುಸಿತದಲ್ಲಿದ್ದ ಸೆಕ್ಟರ್ಗಳಾಗಿವೆ. FIಗಳು ಇವತ್ತು ಕೂಡ ಪಂಪ್ ಮಾಡಿದ್ದಾರೆ ಎಷ್ಟು ಮೊತ್ತದಲ್ಲಿ. ಸೊ FIಗಳು 794 ಕೋಟಿ ರೂಪಾಯಿ ಮತ್ತು ವರ್ಷಗಳನ್ನು ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ಲಿ ಬೈ ಮಾಡಿದರೆ, DIಗಳು 681 ಕೋಟಿ ರೂಪಾಯಿ ಮತ್ತು ವರ್ಷಗಳನ್ನು ನಮ್ಮ ಕ್ಯಾಪಿಟಲ್ ಮಾರುಕಟ್ಟೆಯಲ್ಲಿ ಬೈ ಮಾಡಿದರೆ, ಇಷ್ಟು ಹೈಯಲ್ಲಿದ್ದರೂ ಕೂಡ DIಗಳು ಕೂಡ ಬೈಯಲ್ಲಿದ್ದಾರೆ ಅಂದರೆ ಮಾರ್ಕೆಟ್ನ ಸ್ಟ್ರೆಂತನ್ನು ಇದು ತೋರಿಸತ್ತೆ. ಸೊ ಆಲ್ಮೋಸ್ಟ್ ಈಗ ಯಾರ್ದು ವಿಡಿಯೋ ನೋಡಿದ್ರು ಎಕ್ಸ್ಪರ್ಟ್ಸ್ಗಳು ಕೇಳಿದ್ರು ಮಾರ್ಕೆಟ್ ಆಲ್ ಟೈಮ್ ಹಿಟ್ ಮಾಡುತ್ತೆ, ಇದಷ್ಟು ಬುಲಿಷ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಯಾಕಂದರೆ ಮಾರ್ಕೆಟ್ ಸಿಚುವೇಶನ್ಸ್ ಹಂಗಿದೆ. ಅದನ್ನು ನೆನಪಿರಲಿ, ಒಂದು ಫೇಮಸ್ ಸೇಯಿಂಗ್ ಪ್ರಕಾರ, ವೆನ್ ಎವ್ರಿಬಡಿ ಗ್ರೀಡಲ್ಲಿ ಇದ್ದಾಗ ನೀವು ಫಿಯರ್ ಪಡಬೇಕು ಅಂತ, ವೆನ್ ಎವ್ರಿಬಡಿ ಫಿಯರ್ಲ್ಲಿ ಇದ್ದಾಗ ನೀವು ಗ್ರೀಡ್ ಪಡಬೇಕು ಅಂತ. ಸೊ ಈಗ ಎವ್ರಿಬಡಿ ಎಲ್ಲರೂ ಕೂಡ ಗ್ರೀಡಲ್ಲಿ ಇದ್ದಾರೆ, ಹಾಗಾಗಿ ಸ್ವಲ್ಪ ಭಯ ಪಡಲೇಬೇಕು ಅಂತ. ದೊಡ್ಡ ಭಯ ಅಲ್ಲ, ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನಾನಂತೂ ಮಾರ್ಕೆಟ್ನ ಒಂದು ಡಿಪ್ಪಿಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಡೋಜಾನ್ಸ್ ಒಳ್ಳೆಯ ಏರಿಕೆಲಿತ್ತು, ಬಟ್ ಇವಾಗ ಫ್ಲ್ಯಾಟಲ್ಲಿದೆ, ನಷ್ಟ ಕೂಡ ಕುಸಿತವನ್ನು
ಖಂಡಿತ ಡಾಲರ್ ಇಂಡೆಕ್ಸ್ 101.95, ಬ್ರೆಂಟ್ ಕ್ರೂಡ್ 75ನ ದಾಟಿ ಹೋಗಿದೆ, ಬಾಂಡ್ ಈಲ್ಡ್ ಅದು ಕೂಡ ಪಾಸಿಟಿವ್ಲಿ ಇದೆ. ಯುರೋಪ್ ಮಾರುಕಟ್ಟೆಗಳು ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸಿ ಪಿ ಐ ನಂಬರ್ ಬರುತ್ತೆ, ಯುರೋಪಿಯನ್ ಝೋನ್ದು ಯೂನಿಯನ್ದು ಸಿ ಪಿ ಐ ನಂಬರ್ ಬರುತ್ತೆ, 6.1% ಇಯರ್ ಆನ್ ಇಯರ್ ಅಲ್ಲಿ, ಕೋರ್ 5.3% ಇಯರ್ ಆನ್ ಇಯರ್ ಅಲ್ಲಿ ಇದೆ. ನಿನ್ನೆ ಅಷ್ಟೇ ಅಮೆರಿಕದ ಸಾರಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನು ಏರಿಕೆ ಮಾಡಿತ್ತು, ಜುಲೈಲು ಒಂದು ಏರಿಕೆ ಅಂತ ಅದು ಘೋಷಣೆಯನ್ನ ಮಾಡಿತ್ತು. ಸೊ ಎಲ್ಲ ಚೆನ್ನಾಗಿದೆ ಸದ್ಯಕ್ಕಂತೂ. ಆ್ಯಂಡ್ ಆಪ್ಷನ್ ಚೈನ್ ಬಗ್ಗೆ ಈಗ ಮಾತಾಡೋದು ಬೇಡ, ವೀಕ್ ಆ್ಯಡ್ ವೀಡಿಯೋಲ್ಲಿ ಮಾತಾಡೋಣ. ಬಟ್ ಸ್ಟಿಲ್ ಒಂದು ಹೇಳಿರ್ತೀನಿ ಇಲ್ಲಿ, ಎಕ್ಸ್ಪೈರಿ ನೋಡ್ಕೊಂಬಿಡಿ, 22 ಜೂನ್ಗೆ ಎಕ್ಸ್ಪೈರಿ ಆಗ್ತಕ್ಕಂಥದ್ದು. ಎಲ್ಲಿ ಅತ್ಯಂತ ಹೆಚ್ಚು ರೈಟಿಂಗ್ ಇದೆ? 19,000 ಕಾಲು ಅತ್ಯಂತ ಹೆಚ್ಚು ಓಪನ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಸೊ ಗುರುವಾರದೊಳಗೆ 19,000 ಕೂಡ ಕೊಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಓಪನ್ ಇಂಟ್ರೆಸ್ಟ್. 17,800 ಒಳ್ಳೆಯ ಸಪೋರ್ಟ್ ಸದ್ಯಕ್ಕೆ ಇರೋದು ಬಿಟ್ಟರೆ, 17,700 ಫ್ಯಾಂಟಾಸ್ಟಿಕ್ ಸಪೋರ್ಟ್. ಗುರುವಾರದೊಳಗೆ 17,700 ನಿಫ್ಟಿ ಬ್ರೇಕ್ ಆಗೋದು ಕಷ್ಟ ಇದೆ, ಅದೇ ಒಳ್ಳೆಯ ಸಪೋರ್ಟ್ ಅಂತ ಓಪನ್ ಇಂಟ್ರೆಸ್ಟ್ ಹೇಳ್ತಾ ಇದೆ. ಇನ್ನು ನಾನು 2 ಷೇರ್ಗಳನ್ನು ಹೇಳಿದ್ದೆ, ರಾನೆ ಮದ್ರಾಸ್ ಲಿಮಿಟೆಡ್ ಇವತ್ತು 640ವರೆಗೂ ಕೂಡ ಹೋಗಿತ್ತು. ನಿನ್ನೆ 603-604 ಲೆವೆಲ್ಗಳಿಗೆ ಇದನ್ನು ಎಂಟ್ರ್ ಆಗಿರ್ತಕ್ಕಂಥದ್ದು, ಬಟ್ ಆಮೇಲೆ ಸ್ವಲ್ಪ ಕುಸಿತವನ್ನು ಕಾಣ್ತು. ಇನ್ನೊಂದು ಶೇರ್ ಹೇಳಿದೆ NDR ಆಟೋ ಕಾಂಪೋನೆಂಟ್ಸ್, ಇದು ನನ್ನ ಪರ್ಸನಲ್ ಟ್ರೇಡ್ ರೆಕಮೆಂಡೇಷನ್ಸ್ ಆಗಿದ್ದಿಲ್ಲ, 221ಕ್ಕೆ ಎಂಟ್ರ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಲಾಸ್ ಅಲ್ಲಿ ಇತ್ತು. ಇದು ಐ ತಿಂಕ್ ಆಲ್ ಟೈಮ್ ಮೈನಸ್, ಅದರಲ್ಲೇ ಹಿಟ್ ಮಾಡುವ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ಆ್ಯಂಡ್ ಮಾರ್ಕೆಟ್ ಸೂಪರ್ ಬುಲಿಶ್ ಆಗಿದೆ, ಮುಂದಿನ ವಾರ ನೋಡೋಣ ಏನಾಗುತ್ತೆ ಅಂತ. ಐ ತಿಂಕ್ ಭಾನುವಾರ ಸಾಧ್ಯ ಆದರೆ ಸ್ಟಾಕ್ ಮಾರ್ಕೆಟ್ ವೀಕ್ ಹ್ಯಾಂಡ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅದರ್ವೈಸ್ ನೆಕ್ಸ್ಟ್ ವೀಕಿಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂತೂ ಬುಲಿಶ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಏನೋ ಹಿಟ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ವೀಕಿಗೆ. ಸೊ ಎಂಜಾಯ್ ವೀಕೆಂಡ್ಸ್, ಶನಿವಾರ ಭಾನುವಾರ ಮತ್ತೆ ನಾನು ಸಿಗ್ತೇನೆ ಮುಂದಿನ ವೀಡಿಯೋ ಜೊತೆ. ಈ ವೀಡಿಯೋ ಇಷ್ಟ ಆದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಸಿಗೋಣ, ಟೇಕ್ ಕೇರ್, ಹ್ಯಾಪಿ ವೀಕೆಂಡ್, ಶುಭರಾತ್ರಿ.